ಕ್ರಿಯೇಟಿವ್ ಚಾನೆಲ್ ನಿಮಗೆ ಆಗ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲೇ ಕಾಣಿಸ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಅಷ್ಟ ಐಶ್ವರ್ಯಕ್ಕಾಗಿ ಈ ದೀಪ ಹಚ್ಚೋಣ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಒಂದು ಮಣೆ ಇಡಬೇಕು ಅದಕ್ಕೆ ತಾಮ್ರದ್ದಾಗಲಿ ಹಿತ್ತಾಳೆದಾಗಲಿ ಬೆಳ್ಳಿದ್ದಾಗಲಿ ಒಂದು ತಟ್ಟೆ ಇಟ್ಕೋಬೇಕು ಆ ತಟ್ಟೆಗೆ ಗಂಧ ಅರಿಶಿನ ಕುಂಕುಮನ ಐದು ಕಡೆ ಈ ಮೇಲ್ಭಾಗದಲ್ಲಿ ಒಂದು ಐದು ಕಡೆ ಅರಿಶಿನ ಕುಂಕುಮ ತಂದ ಇಡಬೇಕು ಕೆಳಗಡೆ ನಾವು ಐದು ದೀಪ ಹಚ್ಚೋದ್ರಿಂದ ಆ ಐದು ದಿಕ್ಕಲ್ಲೂ ಅಂದರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮಧ್ಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅರಳಿ ಎಲೆ ಈ ಐದಕ್ಕೂ ನಾವು ಅರಿಶಿನ ಕುಂಕುಮ ಗಂಧನ ಇಡಬೇಕು ಗುರಿ ಎಲ್ಲ ತಟ್ಟೆಗೂ ಮೇಲೂ ಅಷ್ಟೇ ಕಂಠಕ್ಕೆ ಮತ್ತು ತಟ್ಟೆಯ ಒಳಭಾಗದಲ್ಲಿ ಎಲ್ಲ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟಾಯ್ತು ನೋಡಿ ಇವಾಗ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಪುಡಿನ ಬಳಸಬಾರ್ದು ಐದು ಕಡೆ ನಾವು ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಬಿಡಬೇಕು ತಟ್ಟೆಯಲ್ಲಂತೂ ಸುಮ್ಮನೆ ಹಾಗೆ ಕೈಯಲ್ಲಿ ಹೂ ಆಕಾರ ಮಾಡಿಬಿಡಿ ಹೂವಿನ ಆಕಾರ ಮಾಡಾದ್ಮೇಲೆ ನೋಡಿ ಸುಮ್ಮನೆ ಇವಾಗ ಈ ಎಲೆಯಲ್ಲಿ ತೂತಿರಬಾರ್ದು ಅಂದರೆ ಈ ಎಲೆನ ದೇವ್ರ ಫೋಟೋ ಎದುರುಗಡೆ ಆ ತುದಿ ಮುಂಭಾಗ ಇದೆಯಲ್ಲ ಅದು ದೇವ್ರ ಫೋಟೋನ ನೋಡ್ತಾ ಇರಬೇಕು ನೋಡಿ ಐದು ಎಲ್ಲೂ ತೂತಿರಬಾರ್ದು ಎಲ್ಲೋ ಮುರಿದಿರಬಾರ್ದು ಹರಿದಿರಬಾರ್ದು ಆ ರೀತಿ ಇರಬೇಕು ಹಾಗಿಟ್ಟಾದಮೇಲೆ ಆ ಎಲೆಗೂ ನಾವು ಐದು ದಿಕ್ಕಿನಲ್ಲಿ ಅರಿಶಿನ ಕುಂಕುಮ ಹೂವಿಂದ ಅದಕ್ಕೂ ಅರಿಶಿನ ಕುಂಕುಮ ಗಂಧನೇ ಇಡಬೇಕು ಇದು ತುಂಬ ಒಳ್ಳೆಯದು ಬ್ರಹ್ಮ ವಿಷ್ಣು ಮಹೇಶ್ವರರಿರ್ತಾರೆ ಹಾಗಾಗಿ ಲಕ್ಷ್ಮೀ ದೇವಿಯು ಅಲ್ಲಿ ನೆಲೆಸಿರ್ತಾಳೆ ಲಕ್ಷ್ಮೀ ಹೆಸರಲ್ಲಿ ಅದು ಶನಿವಾರದಂದೇ ಮಾಡಬೇಕು ಈ ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದು ಈ ಪೂಜೆಗೆ ಶನಿ ಮತ್ತು ಸಡೆಸಾತ್ ಇರುತ್ತಲ್ಲ ಇರುವವರು ಈ ದೀಪ ಹಚ್ಚಿದ್ರಂತೂ ತುಂಬ ಒಳ್ಳೆಯದು ಯಾಕಂದರೆ ಈ ಅರಳಿ ಎಲೆಯಲ್ಲಿ ಅಂದರೆ ನೀವು ಏನಾದರೂ ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಅರಳಿ ಮರಕ್ಕೆ ಹೋಗಿ ಬುಡದಲ್ಲಿ ನೀವು ದೀಪ ಹಚ್ಚಿದ್ರು ತುಂಬ ಒಳ್ಳೆಯದು ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ ಅಲ್ವಾ ಅದಕ್ಕೋಸ್ಕರನೇ ಈ ದೀಪ ಹಚ್ಚೋದು ತುಂಬ ಕಷ್ಟ ಅನಿಸಿತ್ತು ನನಗೆ ಏನಕ್ಕೋ ಮನಸ್ಸಿಗೆ ಬೇಸರ ಅಂದಾಗ ನನಗೊಂದು ಗುರೂಜಿ ಈ ದೀಪನ ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ ಅಂದರು ಹಚ್ಚಿದೆ ನಂಗೆ ತುಂಬ ಒಳ್ಳೆಯದನ್ನಿಸ್ತು ನನ್ನ ಸ್ನೇಹಿತರಿಗೂ ನಾನು ಇದನ್ನು ತೋರಿಸೋಣ ಅಂತ ಹೇಳಿ ನಾನು ಹಚ್ಚಿರೋದು ನಾನು ಹೇಗೆ ಪೂಜೆ ಮಾಡಿದೆ ಅಂದ್ಬಿಟ್ಟು ಅದು ಶನಿವಾರದಲ್ಲೇ ಐದು ವಾರ ಈ ದೀಪನ ಹಚ್ಚಬೇಕು ಅದಕ್ಕೆ ನಾನು ಕಲರ್ ಮಾಡಿದ್ದೆ ಏಕೆಂದರೆ ನಿಮಗೆ ತೋರಿಸ್ಬೇಕಂದ್ರೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಕಲರ್ ಮಾಡಿರೋ ದೀಪನೇ ನಾನು ಹಚ್ಚಿದ್ದೀನಿ ಇಲ್ಲ ನೀವು ಹೊಸದು ತಂದು ಹಾಗೆ ಮಣ್ಣಿನ ದೀಪ ಹಚ್ಚಿದ್ರು ಚಿಂತೆ ಇಲ್ಲ ಆದರೆ ನಾನು ಸುಮ್ಮನೆ ಕಲರ್ ಹಚ್ಚಿ ತೋರಿಸೋಣ ಅಂತ ಹಚ್ಚಿದ್ದೀನಿ ಆದರೆ ಕೆಳಗಡೆ ಭಾಗದಲ್ಲಿ ಒಂದು ದೀಪ ಅದಕ್ಕೇನು ಬತ್ತಿ ಏನೂ ಇಡಬಾರ್ದು ಅದಕ್ಕೂ ನೋಡಿ ಅರಿಶಿನ ಕುಂಕುಮ ಹೂವು ಗಂಧ ಎಲ್ಲ ಇಡಬೇಕು ನೋಡಿ ಎಲ್ಲ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ದಿಕ್ಕೇನು ಬತ್ತಿ ಹಿಡೋ ಹಾಗಿಲ್ಲ ನೋಡಿ ನೀಟಾಗಿ ನೋಡಿ ಜೋಡಿಸ್ಕೊಂಡು ಹಚ್ಕೋಬೇಕು ಸರಿ ಮಾಡ್ಕೊಂಡ್ಬಿಡಿ ಮತ್ತೆ ಆಗಿ ಗಲಗಬಾರ್ದು ಈ ಇದಕ್ಕೆ ನಾವು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಯಾಕಂದರೆ ಅರಳಿ ಎಲೆಯನ್ನು ನಾವು ಶನಿವಾರದಂದು ಬೆಳಗ್ಗೆನೆ ತರಬೇಕು ಅಂದರೆ ನಾವು ಶುಕ್ರವಾರನೂ ತಂದುಬಿಟ್ಟು ಬೆಳಗ್ಗೆ ಹಚ್ಚಬೇಕು ಇಲ್ಲಾಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಇಲ್ಲ ಬೆಳಗ್ಗೆ ಹಚ್ಚುತ್ತೀವಿ ಶನಿವಾರ ಬೆಳಗ್ಗೆ ನಮ್ಗೆ ಆಗುತ್ತೆ ಅಂದರೆ ಐದು ಗಂಟೆ ಒಳಗೇನೆ ಹಚ್ಚಬೇಕು ಸಂಜೆ ಆರು ಗಂಟೆ ಮೇಲೆ ಈ ದೀಪನ ಹಚ್ಚಬೇಕು ಇದಕ್ಕೆ ಅಕ್ಷತೆ ಐದು ಕಡೆ ಹಾಕಬೇಕು ಆದರೆ ಈ ದೀಪಕ್ಕೆ ನಾವು ಎಳ್ಳೆಣ್ಣೆನೇ ಬಳಸಬೇಕು ಬೇರೆ ಎಣ್ಣೆನ ಬಳಸೋ ಹಾಗಿಲ್ಲ ಎಳ್ಳೆಣ್ಣೆನೇ ಆಗಿರಬೇಕು ಯಾಕಂದರೆ ನಮಗೆ ಶನಿ ಸಾಡೆ ಸಾತನ ನಿವಾರಣೆ ಆಗಬೇಕು ನಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅನ್ನೋದಿದ್ದರೆ ನಾವು ಎಳ್ಳೆಣ್ಣೆನೇ ಹಚ್ಚಬೇಕು ಶನಿವಾರ ಐದು ವಾರ ಐದು ದೀಪ ಐದು ಎಲೆ ಆಮೇಲೆ ಬತ್ತಿನ ನಾವು
ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಹೆಸರಲ್ಲಿ ನಾವು ಮೂರು ಬತ್ತಿ ನೀಡಬೇಕು. ನಾವು ಸಾಮಾನ್ಯವಾಗಿ ಎರಡು ದೀಪನ ಹಚ್ತೀವಲ್ವ, ಎರಡು ಬತ್ತಿ ಇಟ್ಬಿಡ್ತೀವಲ್ವ, ಆದರೆ ಇದಕ್ಕೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರನ್ನ ನೆನೆಸ್ಕೊಂಡು ಮೂರು ಬತ್ತಿನ ಹಾಕಬೇಕಾಗತ್ತೆ. ಅದು ಮುಂದೆ ತುದಿನ ಹೊಂದು ಮಾಡಬೇಕು. ನೋಡಿ ಮೂರು ಹತ್ತಿ ಇಟ್ಟಿದ್ದೀನಲ್ಲ, ಖಂಡಿತವಾಗ್ಲೂ ಈ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಇದು ದೀಪನ ಹಚ್ಚಿದ್ರೆ ದಾರಿ ಇದ್ರೆಲ್ಲ ಹೋಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಶನಿವಾರ ಬೆಳಗ್ಗೆ ಇಲ್ಲ ಸಂಜೆ ಗೋಧುಳಿ ಸಮಯದಲ್ಲಿ ಈ ದೀಪ ಖಂಡಿತ ಮಾಡಿ. ನನಗಂತೂ ಒಳ್ಳೇದನಿಸಿದೆ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೇದನಿಸಿದೆ. ನೀವು ಮಾಡಿ, ಪ್ರಯತ್ನ ಮಾಡಿ, ಒಂದು ದೀಪ ಹಚ್ಚೋದ್ರಲ್ಲಿ ಏನೂ ಆಗೋಲ್ಲ, ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನಂಗೆ ಒಳ್ಳೆಯದನಿಸಿದ ಕಾರಣಕ್ಕೋಸ್ಕರ ನಿಮಗೆ ಈ ದೀಪದ ಮಹತ್ವ ಹೇಳ್ತಾ ಇದ್ದೀನಿ. ಆಮೇಲೆ ಐದು ಬಗೆ ಹೂವು ಬೇಕು, ಹಾಗಾಗಿ ನಾನು ಸೇವಂತಿಗೆ ರೋಸ್ ಇಟ್ಟು ಐದನ್ನು ಇಡಬೇಕಂದ್ರೆ ಅಲ್ಲಿ ಎಲ್ಲಾದರೂ ಒಂದೊಂದು ಕಡೆ ಇಡಬೇಕು. ಐದು ಇಡೋಕ್ಕಾಗಲಿಲ್ಲ ಅಂದರೆ ಒಂದೊಂದು ಐದು ಹೂವು ಆದರೆ ಸಾಕು, ಐದು ಕಲರು ಐದು ಬಗೆದು. ರೋಸು ಮತ್ತು ಸೇವಂತಿಗೆ ಹೂವದಲ್ಲಿ ನಾನು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಐದು ಥರ ಹೂವು ಬೇಕು ಅಂದಾಗ ಒಂದೊಂದು ಇಟ್ಕೊಂಡ್ರೂ ಆಯಿತು, ಎಲ್ಲ ಐದೇ ಇಡಬೇಕಂತ ಇದೆ. ಇಲ್ಲ ಆ ಸೈಡಲ್ಲಿ ಈ ಸೈಡಲ್ಲಿ ಎಲ್ಲಾದರೂ ಸರಿನೇ, ನಾವು ಐದು ತರಹ ಹೂಗಳನ್ನ ಇಟ್ಬಿಡ್ಬೇಕು. ಇವಾಗ ನೋಡಿ ದೀಪ ಹಚ್ಚೋಣ. ಒಳ್ಳೇದು ಮಾಡಮ್ಮ ಅಂತ ಕೇಳಿಕೊಂಡು ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ಹಾಗೆಲ್ಲ ಕೇಳಿಕೊಂಡು ನೀವು ಈ ದೀಪನ ಹಚ್ಚಿ, ಖಂಡಿತ ಒಳ್ಳೇದಾಗುತ್ತೆ. ಮನಸ್ಸಿಗಂತೂ ತುಂಬ ನೆಮ್ಮದಿ ಇರುತ್ತೆ. ಅದರ ದೇವರಿಗೆ ನಿಮ್ಮ ದೇವ್ರ ಗುಡಿ ಎದುರುಗಡೆ ಇದೆಯಲ್ಲ ಫೋಟೋ, ಗುಡಿ ಫೋಟೋ ಇದೆಯಲ್ಲ ಅದು ಎದುರುಗಡೆನೆ ಮುಂದೆ ಇಟ್ಟು ನೀವು ಪೂಜೆ ಮಾಡಬೇಕು. ನಿಮ್ಮ ಆಸೆ ಆಕಾಂಕ್ಷೆ ಏನಿದೆ, ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗೋ ರೀತಿ ನಿಮ್ಗೆ ಏನೇನು ಅನಿಸುತ್ತೋ ಅದನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು, ಬೇರೆ ಶ್ಲೋಕ ಏನು ಬೇಡ, ನಿಮ್ಮ ಮನೆ ಒಳ್ಳೆಯದಾಗೋದು, ಗಂಡ ಮಕ್ಕಳು ಮನೆ ಬಗ್ಗೆ ಆಗಲಿ ಏನೇನಿರುತ್ತೋ ಅದನ್ನೆಲ್ಲ ನೀವು ಇಲ್ಲಿ ಕೇಳ್ಕೊಳ್ಬೇಕಷ್ಟೇ. ಮನಸ್ಸಿಟ್ಟು ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮನಸ್ಸಿಟ್ಟು ದೇವ್ರನ್ನ ನೀವು ದೀಪ ಹಚ್ಚಿ, ಹರಳೆಲೆ ದೀಪನ ಹಚ್ಚಿದ್ರಂತೂ ಖಂಡಿತ ಒಳ್ಳೆಯದಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತಲ್ಲ, ಮನಸ್ಸು ಖುಷಿ ಅನಿಸುತ್ತೆ. ಈ ದೀಪನ ಹಚ್ಚಿದ್ದೀವಿ, ಈ ಎಲೆನ ಮತ್ತು ಹೂನ ದೀಪನ ತಟ್ಟೆ ಇದೆಲ್ಲ ಏನು ಮಾಡೋದು ಅಂತ ಅಂದ್ಕೊಳ್ತೀರಲ್ವಾ, ಏನೂ ಇಲ್ಲ. ಬೆಳಗ್ಗೆ ನೀವು ಎದ್ದು ಕೂಡಲೇ ಇದನ್ನು ದೀಪನೆಲ್ಲ ತೊಳೆದು ನೀವು ಇಟ್ಕೊಳ್ಬಹುದು, ತಟ್ಟೆನೂ ತೊಳೆದು ಇಟ್ಕೊಳ್ಬೋದು, ಮನೆಯೂ ತೊಳೆದು ಇಟ್ಕೊಳ್ಬಹುದು. ಇದನ್ನು ಎಲೆ ಮತ್ತು ಹೂವು ಅಕ್ಷತೆ ಇದನ್ನೆಲ್ಲ ತೆಂಗಿನ ಮರ ಇರುತ್ತಲ್ವ, ತೆಂಗಿನ ಮರದ ಬುಡಕ್ಕೆ ಮುಕ್ಕಂಡೇಶ್ವರ ಅಂತೀವಲ್ಲ ಆ ಬುಡಕ್ಕೆ ಹಾಕಿದ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ದತ್ತಾತ್ರೇಯ ಅಂದರೆ ಹತ್ತಿ ಮರದ ಕೆಳಗಡೆ ಆದರೂ ಹಾಕ್ಬೋದು, ಇಲ್ಲ ಬೇವಿನ ಮರದ ಕೆಳಗಡೆ ಆದರೂ ಹಾಕ್ಬೋದು, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ.